ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇದೇ ತಿಂಗಳು 28ರಂದು ಕೊನೆ ಆಗಲಿದೆ, ಅಂದರೆ ಡೇಟ್ ಎಂಡಿಂಗ್ ಡೇಟ್ ಆಗಲಿಕ್ಕೆ ಮುಕ್ತ ಬಂತು ಸ್ನೇಹಿತರೆ. ಆದ್ದರಿಂದ ಇನ್ನು ಯಾರೆಲ್ಲ ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆಗೊಮ್ಮೆ ಏನಾದರೂ ಸಮಸ್ಯೆ ಆದಲ್ಲಿ ಅಥವಾ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ತುಂಬ ಸಮಸ್ಯೆ ಆಗ್ತಿದೆ ಕೆಲವರಿಗೆ, ತುಂಬ ಜನರಿಗೆ ಎಲ್ಲ ಅವ್ರು ಕಮೆಂಟನ್ನು ಮಾಡ್ತಿದ್ರು ಹಾಗೂ ಮೆಸೇಜನ್ನು ಮಾಡಿದ್ದಾರೆ ಸ್ನೇಹಿತರೆ. ಅವ್ರು ಏನು ಮಾಡಬೇಕಂತಂದ್ರೆ, ಈ ಹಿಂದೆ ಇದ್ದೆ ಯಾವುದಾದ್ರು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ದು ಹಳೇದಿದ್ರೆ ಅದನ್ನು ಅದೇನಾದರೂ ಅಕ್ಸೆಪ್ಟ್ ಆದರೆ, ಆ ಡೇಟ್ ಮುಗಿದ್ರು ಚಿಂತೆ ಅಕ್ಸೆಪ್ಟ್ ಆದರೆ ಅಪ್ಲೋಡ್ ಮಾಡಿಬಿಡಿ. ಅಪ್ಲೋಡ್ ಮಾಡಿದ ನಂತರ ನೀವು ಹೊಸದಾಗಿ ಇನ್ನೊಂದು ಕ್ಯಾಶ್ ಇಟ್ಕೊಂಡು ಅಪ್ಲೈ ಮಾಡಿ. ಈಗ ಪೋಸ್ಟ್ಪೋನ್ ಆದರೆ ಅದರ ಮತ್ತೆ ಎಸ್ ಎಸ್ ಸ್ಕಾಲರ್ಶಿಪ್ ಏನಾದರೂ ಪೋಸ್ಟ್ಪೋನ್ ಆದರೆ ಆಮೇಲೆ ನೀವು ಎಡಿಟ್ ಮಾಡ್ಕೋಬೋದು. ದಯವಿಟ್ಟು ಎಲ್ಲರೂ ಅಪ್ಲೈ ಮಾಡಬೇಕಾಗುತ್ತೆ, ಇದರಿಂದ ಪ್ರಯೋಜನ ನೀವು ಪಡ್ಕೋಬೋದು. ಎಲ್ಲರೂ ಅಪ್ಲೈ ಮಾಡಿ. ಹಾಗೂ ನಂತರದಾಗಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಈಗಾಗಲೇ ಅದನ್ನು ಬಿಡುಗಡೆ ಮಾಡುವಂತ ಆಗಲೇ ಪ್ರಾರಂಭಗೊಂಡಿದೆ. ಹಾಗೂ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳ ಖಾತೆಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರುತ್ತೆ. ಈಗಾಗಲೇ ಒಂದು ವಿಡಿಯೋದಲ್ಲಿ ಅದನ್ನು ತಿಳಿಸಿದ್ದೇನೆ ಸ್ನೇಹಿತರೆ. ಹಾಗೂ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇದೆ ಸ್ನೇಹಿತರೆ, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಈಗಾಗಲೇ ಆರಂಭಗೊಂಡಿದೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬಂದಿದೆ, ಅದರ ಪ್ರೂಫನ್ನು ಕೂಡ ನಮಗೆ ಕಳಿಸಿದ್ದಾರೆ ಸ್ನೇಹಿತರೆ. ಹಾಗೂ ಎಸ್ ಸ್ಕಾಲರ್ಶಿಪ್ ಮುಖ್ಯವಾಗಿ ನೀವು ಎನ್ ಪಿ ಎಸ್ಗೆ ಲಿಂಕ್ ಮಾಡಿಸ್ಬೇಕಾಗುತ್ತೆ, ಆಧಾರ್ ಸೇಡಿಂಗ್ ಮಾಡಿಸ್ಬೇಕಾಗುತ್ತೆ ನಿಮ್ಮ ಅಕೌಂಟ್ಗೆ. ಯಾಕೆಂದರೆ ನೇರವಾಗಿ ನಿಮ್ಮ ಅಕೌಂಟಿಗೆ ಸ್ಕಾಲರ್ಶಿಪ್ ಬರೋದರಿಂದ ನೀವು ಎನ್ ಪಿ ಸಿಯಲ್ಲಿ ಲಿಂಕ್ ಮಾಡಿಸ್ಬೇಕಾಗುತ್ತೆ, ಆಧಾರ್ ಸೀಡಿಂಗನ್ನು ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಲೇಬರ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸುವಾಗ ಈಗ ಅದು ಸರ್ವರ್ ಬ್ಲಾಕ್ ಆಗಿದೆ, ಕಾರಣ ಇಷ್ಟೇ, ಲೇಬರ್ ಅಲ್ಲದವ್ರು ಕೂಡ ಈಗ ಅದನ್ನು ಲೇಬರ್ ಕಾರ್ಡಿಗೆ ಅಪ್ಲೈ ಮಾಡ್ತಿದ್ದಾರೆ, ಅದರಿಂದ ಸವಲತ್ತುಗಳು ಇರುವುದರಿಂದ ಜಾಸ್ತಿ ಜನ ಅದಕ್ಕೆ ಅಪ್ಲೈ ಮಾಡ್ತಿದ್ದಾರೆ. ಅದನ್ನು ಸಂಸ್ಕರಣೆ ಮಾಡುವುದಕ್ಕಾಗಿ ಅಥವಾ ಈ ಸರ್ವರ್ ಪ್ರಾಬ್ಲಮ್ನಿಂದಾಗಿ ಅದನ್ನು ತಡೆಹಿಡಿದಲಾಗಿದೆ. ಹಾಗೂ ಇನ್ನೊಂದು ಉದ್ಯೋಗ ಮಾಹಿತಿ ಸ್ನೇಹಿತರೆ, ಎಸ್ ಎಸ್ ಸಿ ಕಡೆಯಿಂದ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಡೆಯಿಂದ ಲೋವರ್ ಡಿವಿಷನ್ ಕ್ಲರ್ಕ್ ಹಾಗೂ ಪೋಸ್ಟಲ್ ಅಸಿಸ್ಟೆಂಟ್ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ ಈ ಉದ್ಯೋಗಕ್ಕೆ ಅರ್ಜಿಯನ್ನು ಕರೆಯಲಾಗಿದೆ. ಇದು ಓ ಬಿ ಸಿ ವಿದ್ಯಾರ್ಥಿ, ಓ ಬಿ ಸಿ ಏನು ಅಪ್ಲಿಕೇಶನ್ ಹಾಕ್ತಾರೆ ಅವರಿಗೆ 100 ರೂಪಾಯಿ ಇರುತ್ತೆ, ಹಾಗೂ ಉಳಿದ ಎಸ್ ಸಿ ಎಸ್ ಟಿ ಹಾಗೂ ಪಿ ಡಬ್ಲ್ಯೂ ಡಿ ಏನಿರ್ತಾರೆ ಅವರಿಗೆ ಉಚಿತವಾಗಿರುತ್ತೆ, ಅಂದರೆ ಯಾವುದೇ ಶುಲ್ಕ ಇರೋದಿಲ್ಲ. ಈ ಇದಕ್ಕೆ ಎಕ್ಸಾಮ್ ಕೂಡ ಇರುತ್ತೆ, ಅದಕ್ಕಾಗಿ ಎಲ್ಲರೂ ಅಪ್ಲೈ ಮಾಡಿ. ಯಾರ್ಯಾರು ಈ ಪಿ ಯು ಸಿ ಪಾಸ್ ಆಗಿರ್ತಾರೆ ಅವರೆಲ್ಲರೂ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ ಸ್ನೇಹಿತರೆ. ಯಾರು ಪಿ ಯು ಸಿಯನ್ನು ಪಾಸ್ ಮಾಡಿರ್ತೀರಿ ಅವರು ಈ ಜಾಬನಿಗೆ ಅಪ್ಲೈ ಮಾಡ್ಬೋದು, ಎಕ್ಸಾಮನ್ನು ಬರೆಯುವುದು, ಈ ಉದ್ಯೋಗದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಎಲ್ಲ ಮಾಹಿತಿಗಳು ಇಷ್ಟವಾದಲ್ಲಿ ಹಾಗೂ ಪ್ರಯೋಜನವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದ.